ಮೂರು ವೋಟರ್ ಐಡಿ ಹೊಂದಿರುವಂತಹ ಹಿನ್ನೆಲೆ ಬಹುಭಾಷಾ ನಟ ಪ್ರಕಾಶ್ ರೈ ವಿರುದ್ಧ ದೂರು ದಾಖಲಾಗಿದೆ. ಕಾನೂನಿನ ಅಡಿಯಲ್ಲಿ ಯಾರೂ ಸಹ ಮೂರು ವೋಟರ್ ಐಡಿ ಪಡೆಯುವಂತಿಲ್ಲ. ಆದರೆ ಪ್ರಕಾಶ್ ರೈ ತಮಿಳುನಾಡಿನ ವೇಲೆಚೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು, ತೆಲಂಗಾಣದ ರಂಗಾರೆಡ್ಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೋಟರ್ ಐಡಿಯನ್ನು ಪಡೆದಿದ್ದಾರೆ. ಹೀಗಾಗಿ ವಕೀಲ ಜಗನ್ ಕುಮಾರ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಮಿಸ್ಟರ್ ಪ್ರಕಾಶ್ ರಾಜ್, ಇವರ ಬಳಿ ಮೂರು ವೋಟರ್ ಐಡಿ ಕಾರ್ಡ್ ಇರುವಂತಹ ವಿಷಯ, ಈ ಮೂರು ವೋಟರ್ ಐಡಿ ಆಕ್ಟಿವ್ ಆಗಿರುತ್ತೆ. ಎರಡು ವೇಲಚೇರಿ ಕಾನ್ಸ್ಟಿಟ್ಯೂನ್ಸಿ ಆಫ್ ತಮಿಳುನಾಡು, ಒಂದು ರಂಗಾರೆಡ್ಡಿ ಆಫ್ ತೆಲಂಗಾಣ ಸ್ಟೇಟ್ ಅಲ್ಲಿದೆ. ಈ ಮೂರು ಆಕ್ಟಿವ್ ಆಗೇ ಇದೆ. ಒಬ್ಬ ವ್ಯಕ್ತಿಗೆ ಮೂರು ವೋಟರ್ ಐಡಿ ಹೇಗೆ ಸಾಧ್ಯ? ಇದು ಸೆಕ್ಷನ್ 17, 18 and 31 ಆಫ್ ದಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1915 ಕ್ಲಿಯರ್ಲಿ ವೈಲೇಟ್ ಆಗಿರುವಂತದ್ದು. ಒಬ್ಬ ವ್ಯಕ್ತಿಗೆ, ಅದೇ ಮಿಸ್ಟರ್ ಪ್ರಕಾಶ್ ರಾಜ್ಗೆ, ಅವ್ರಿಗೆ ಗೊತ್ತಿಲ್ಲದಿರೇನೆ ಅವರ ಬಳಿ ಮೂರು ವೋಟರ್ ಐಡಿ ಇರೋದಕ್ಕೆ. ಸರ್, ಪ್ರಜ್ವಲ್ ರೇವಣ್ಣಗೆ ಹೊಸ ಜವಾಬ್ದಾರಿ. ಪ್ರಜ್ವಲ್ಗೆ ಹಾಸನ ಕ್ಷೇತ್ರದ ಉಸ್ತುವಾರಿಯನ್ನ ನೀಡಲಾಗುವಂತಹ ಒಂದು ಯೋಚನೆ. ಈ ಹಿಂದೆ HS ಪ್ರಕಾಶ್ ಪಕ್ಷದ ಉಸ್ತುವಾರಿಯನ್ನ ವಹಿಸಿದ್ರು. ಆ ಒಂದು ಜಾಗಕ್ಕೆ ಈಗ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಹೊರಿಸೋದಕ್ಕೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. HS ಪ್ರಕಾಶ್ ನಿಧನದಿಂದ ಪ್ರಜ್ವಲ್ಗೆ ಈ ಒಂದು ಹೊಣೆಯನ್ನು ಕೊಡಲಾಗಿದೆ. ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಲಿದ್ದಾರೆ ಪ್ರಜ್ವಲ್. News18 ಕನ್ನಡಕ್ಕೆ JDS ಮೂಲಗಳ ಮಾಹಿತಿ ಸಿಕ್ಕಿರೋದು, ಈಗ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನ ಪ್ರಜ್ವಲ್ ರೇವಣ್ಣ ಅವರ ಹೆಗಲಿಗೆ ಹೊರಿಸಲಾಗುತ್ತೆ ಅಂತ. ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ವಿಚಾರದಲ್ಲಿ HS ಪ್ರಕಾಶ್ ಅವರಿಂದ ತೆರವಾದಂತಹ ಸ್ಥಾನ, ಅವರು ವಿಧಿವಶರಾದಂತಹ ಕಾರಣ ಇದೀಗ ಪ್ರಜ್ವಲ್ ರೇವಣ್ಣ ಇದೀಗ ಆ ಒಂದು ಸ್ಥಾನವನ್ನ ಹೊರಲಿದ್ದಾರೆ. ಆ ಮೂಲಕ ಯುವ ನಾಯಕನಾಗಿ ಹಾಸನ ಜಿಲ್ಲೆಯ ಜವಾಬ್ದಾರಿ ಈಗ ಅವರ ಹೆಗಲಿಗೆ ಬೀಳುತ್ತೆ ಅಂತ ಈಗ JDSನ ಉನ್ನತ ಮೂಲಗಳು ತಿಳಿಸಿದ್ದಾರೆ.